ಉಚ್ಚ ನ್ಯಾಯಾಲಯ ನನಗೆ ಇವತ್ತು ಅವಕಾಶ ಕೊಡಲಿಲ್ಲ ಹಾಗಾಗಿ ನನಗೆ ಆ ಕೋರ್ಟಿನ ತೀರ್ಪನ್ನು ನಾವು ಗೌರವಿಸಲೇಬೇಕಾಗುತ್ತೆ ಹಾಗಾಗಿ ನಾ ಇವತ್ತು ಇಲ್ಲೇ ಹೊರಗಡೆ ಕುಂತು ನಾನು ಚುನಾವಣೆ ಮಾಡ್ತಾ ಇದ್ದೀನಿ ಈ ಬಾರಿಗೆ ಚುನಾವಣೆ ಸಹಜವಾಗಿ ನಮ್ಮ ಕ್ಷೇತ್ರದಲ್ಲಿ ಅಂದರೂ ಜನ ಹಿಂದೆ ನಾವು ಮಾಡಿದಂಥ ಅಧಿಕಾರ ಇದ್ದಂಥ ಅವಧಿಯಲ್ಲಿ ನಾವು ಮಾಡಿದಂಥ ಕೆಲಸವನ್ನು ಗುರುತಿಸಿ ಇವತ್ತು ಜನ ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ ಜೊತೆಗೆ ನನ್ನಿದ್ದಂಥ ಸಂಪರ್ಕ ಜನರ ಜೊತೆ ಇಷ್ಟು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದಿಂದ ನಿರಂತರವಾಗಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಜನನೂ ಇವತ್ತು ನನ್ನ ಗುರುತಿಸಿ ಇವತ್ತು ಜನ ನನ್ನ ಹೊಳ್ಳಿ ವಾಪಸ್ ಅವಕಾಶ ಕೊಡುವಂಥ ಇದರಲ್ಲಿ ನನ್ನ ಅಷ್ಟು ಬೆಂಬಲಿಸ್ತಾ ಇದ್ದಾರೆ ಇವತ್ತು ಜನರು ಕೂಡ ನಾ ಇಲ್ಲೇ ಕರೆದು ನಾನು ಇಲ್ಲೇ ವಿನಂತಿ ಮಾಡ್ಕೊಂಡಿರ್ತೀನಿ ಆ ರೀತಿಯಲ್ಲಿ ಚುನಾವಣೆ ಚೆನ್ನಾಗಿರುತ್ತೆ ಅಷ್ಟು ಇವತ್ತು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಇವತ್ತು ನಮ್ಮ ಮನೆಯನ್ನ ರೇಡ್ ಮಾಡಿಸ್ತಾರ ಎಲ್ಲ ನಮ್ಮ ಫಾಲೋವರ್ಸು ಯಾರು ಸ್ಟ್ರಾಂಗ್ ಫಾಲೋವರ್ಸ್ ಅವ್ರು ಎಲ್ಲರ ಮನೆಗೂ ಇನ್ಕಮ್ ಟ್ಯಾಕ್ಸ್ ಅವ್ರು ಕಳಿಸ್ತಾರೆ ಇದು ಚುನಾವಣೆ ಮಾಡೋ ನೀತಿ ಏನು ಇರೋದು ಇವತ್ತಿನ ಚುನಾವಣೆನ ಇದು ಯಾರು ಯಾರು ಚುನಾವಣೆ ಅಂತಾರೆ ಎಲ್ಲ ನನ್ನ ಫಾಲೋವರ್ಸ್ ಯಾರು ಎಲ್ಲರ ಮನೆಗೂ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಾರೆ ಯಾಕೆ ಬಿ ಜೆ ಪಿ ಅವ್ರ ಮನೆಗೆ ಮಾಡೋಂಗಿಲ್ಲ ಒಬ್ಬರು ಮನೆಗೂ ಎಲ್ಲರ ಮನೆಯಲ್ಲಿ ಮಾಡಿದ್ರು ಆಮೇಲೆ ಐದೈದು ದಿವಸ ಒಳಗೆ ಇಟ್ಕೊಂಡು ಕೂತರು ಚುನಾವಣೆ ನೋಡಿ ನನ್ನ ಲಾಸ್ಟ್ ಡೇವರೆಗೂ ನಾವು ಒಬ್ಬನೇ ನನ್ನ ಪಿ ಎಗಳನ್ನ ಸತೆಗೆ ಬಿಟ್ಟಿಲ್ಲ ಒಬ್ಬರನ್ನ ಹೊರಗಡೆ ಲಾಸ್ಟ್ ಹೋದ ಚುನಾವಣೆಯಲ್ಲಿ ನನ್ನ ಪಿ ಎಗಳನ್ನ ಒಬ್ಬರನ್ನು ಬಿಟ್ಟಿಲ್ಲ ಹೊರಗಡೆ ಸುಮ್ಮನೆ ನಮಗೆ ನಾನು ರಿಕವರಿ ಮಾಡ್ಬೇಕಂತ ಕರ್ಕೊಂಡು ಹೋಗಿ ಐದು ದಿವಸ ಒಳಗೆ ಕುದುರಿಸ್ಯಾರ ಒಂದು ಮನೆಯಲ್ಲಿ ಐದು ದಿವಸ ಅಷ್ಟೂ ನನ್ನ ಯಾರು ಪಿ ಎಗಳಿದ್ರು ನನ್ನ ಯಾರು ನನ್ನ ಅಗ್ರಿ ಬಲ್ಗೈ ಕೆಲಸ ಮಾಡಾಕತ್ತಿದ್ರು ಅಷ್ಟು ಹೋದ ಐದು ದಿವಸ ಚುನಾವಣೆಯಲ್ಲಿ ಒಳಗೆ ಕುಂದರಿಸಿ ಹೋದ ಚುನಾವಣೆಯಲ್ಲಿ ಕೂಡ ಈ ಥರದ ಚುನಾವಣೆ ಮಾಡೋದಂತಂದ್ರೆ ಹೆಂಗಿದೆ ನಮ್ಮ ಪ್ರಜಾಪ್ರಭುತ್ವದ ಗಗ್ಗೋಲೆ ಆಗ್ತೈತಿ ಇವತ್ತು ಪ್ರಜಾಪ್ರಭುತ್ವದ ಸಂಪೂರ್ಣದಂಥ ಕಗ್ಗೊಲೆ ಆಗ್ತೈತಿ ಯಾರೋ ಒಬ್ಬರ ಮಾತನ್ನು ಕೇಳಿ ಈ ರಾಜ್ಯದಲ್ಲಿ ಇವತ್ತು ಇಡೀ ನಮ್ಮ ನಮ್ಮ ರಾಜ್ಯದ ಪರಿಸ್ಥಿತಿ ವಾತಾವರಣ ಕೆಡಿಸುವಂಥ ವ್ಯವಸ್ಥೆ ಆಗಿದೆ ನನ್ನಂತ ಅಂದ್ಬಿಟ್ರೆ ಜಗದೀಶ್ ಶೆಟ್ಟರ್ನ ಏನು ಮಾಡಿದ್ರು ಅವರು ಆ ಪಕ್ಷದಲ್ಲಿದ್ದಂಥ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಯ್ತು ಇವತ್ತು ಯಾರು ಮಾಡಿದ್ರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತೈತಿ ಸರ್ ಆಲ್ರೆಡಿ ಮಾಡಾಕತ್ತಾರ ನಮ್ಮವು ನೋಡ್ರಿ ನಮ್ಮ ದರ್ವೊಂದು ಫೋನ್ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಟ್ಯಾಪ್ ಮಾಡಿರ್ತಾರೆ ಈಚ್ ಆ್ಯಂಡ್ ಎವ್ರಿ ಕಾಲ್ ರೆಕಾರ್ಡಿಂಗು ಕೇಳ್ಕೊತಾರ ಈಚ್ ಆ್ಯಂಡ್ ಎವ್ರಿ ಕಾಲ್ ಆ ಬಿ ಜೆ ಪಿ ಅವ್ರ ಮೆಸೇಜು ಕೊಡಾಕತ್ತಾರ ನಾವೇನು ಮಾತಾಡ್ತೇವೆ ಇಮೇಟ್ ನಾವು ಯಾರು ಕೂಡ ಮಾತಾಡಿರ್ತೀವಿ ಇಮೇಟ್ ಆ ಬಿ ಜೆ ಪಿ ಅವ್ರ ಮೆಸೇಜ್ ಇರ್ತೈತದ ದರ್ವೊಂದು ಕಾಲು ರೆಕಾರ್ಡ್ ಮಾಡ್ತಾರೆ ನಮ್ಮ ದರ್ವೊಂದು ಕಾಲ್ ರೆಕಾರ್ಡಿಂಗ್ ಹಾಕಾವ್ ನಾವು ಏನಾರು ಯಾರಿಗಾರ ನಮ್ಮ ಲೀಡರ್ಗಳು ಮತ್ತೆ ಹತ್ತು ಮಿನಿಟಿಗೆ ಅವ್ರಿಗೆ ಫೋನ್ ಹಾಕೋವು ಹತ್ತು ಮಿನಿಟಿಗೆ ಒಬ್ಬ ಯಾರು ಬಿ ಜೆ ಪಿ ಅವ್ರ ಜೊತೆ ಬಂದ ಹತ್ತು ಮಿನಿಟಿಗೆ ಅವ್ರ ಫೋನ್ ಹೋಗೈತಿ ಹತ್ತು ಮಿನಿಟ್ನಾಗ ಅವ್ರ ಮೊಳ್ ಮತ್ತೆ ಟ್ಯಾಕಲ್ ಮಾಡ್ತಾರೆ ಈ ಮಟ್ಟಿಗೆ ಏನು ಕಂಪ್ಲೇಂಟ್ ಮಾಡೋದು ಕಂಪ್ಲೇಂಟ್ ನಾ ಮಾಡಿಲ್ಲ ಬಟ್ ಇದು ನಡೆಯಕತ್ತಿದ್ದು ಸತ್ಯ ಕಂಪ್ಲೀಟ್ ಫೋನ್ ಟ್ಯಾಪ್ ಮಾಡ್ಯಾರ ಮೂಲ ಫೋನ್ ಪೂರ ಟ್ಯಾಪ್ ಮಾಡಿರ್ತಾರೆ ನಾವೇನು ಮಾತಾಡ್ತೀವಿ ಇಮ್ಮಿಡಿಯೇಟ್ ಆ ಬಿ ಜೆ ಪಿ ಅವರಿಗೆ ಇವರ ಮೆಸೇಜ್ ಕೊಡ್ತಾರೆ ಅಂದ್ರೆ ಇವತ್ತು ಎಷ್ಟು ಅಧಿಕಾರದ ದುರಾಡಳಿತ ನಡೆತಂದ್ರೆ ಇವತ್ತು ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿತ್ತು ಅಂತ ಹೇಳಿದ್ರೆ ಯಾವ್ದು ಪ್ರಶ್ನೆನಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತೈತಿ ನಾನು ಜನರಿಗೆ ಕೂಡ ಅದನ್ನ ವಿನಂತಿ ಮಾಡ್ಕೊಳ್ತೀನಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇವತ್ತು ಕಾಂಗ್ರೆಸ್ ಮತ ಹಾಕ್ರಿ ಅಂತ ಕೇಳಾಕತ್ತೀನಿ ನೋಡ್ರಿ ಇವತ್ತು ನನಗೆ ನ್ಯಾಯಾಲಯದ ಮ್ಯಾಗ ಭರವಸೆ ಐತಿ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತೆ ಸತ್ಯಕ್ಕೆ ಜಯ ಸಿಗಾಗ ಸ್ವಲ್ಪ ತಡ ಆಗ್ಬೋದು ಯಾಕಂದ್ರೆ ನಾ ಯಾವುದೋ ಒಂದು ಕೆಡಿಸ್ಬೇಕಂದ್ರೆ ಒಂದು ದೊಡ್ಡ ಡಬರಿ ಹಾಲೊಳಗೆ ಒಂದು ಉಪ್ಪಿನ ಹಾಳು ಹೋಗೋದು ಹಾಲು ಕೆಡಿಸೋಂಥವ್ರು ಇರ್ತಾರೆ ಅಂಥ ಕೆಲಸ ಯಾವತ್ತವ್ರು ಮಾಡ್ಯಾರ ಬಟ್ ಇವತ್ತ ನನಗೆ ನನ್ನ ಸತ್ಯದ ಮ್ಯಾಲೆ ನನ್ನ ಜಯ ಸಿಕ್ಕತ್ತೆ ಅನ್ನೋಂಥ ಭರವಸೆ ಐತಿ ಆ ಸತ್ಯದ ಮ್ಯಾಲೆ ನನ್ನ ಭರವಸೆ ಇವತ್ತು ಕೋರ್ಟ್ಗಳ ಮ್ಯಾಗ ಸತ್ಯಕ್ಕೆ ನನಗೆ ಯಾವುದೋ ಕೋರ್ಟ್ ಇಲ್ಲ ಆ ತೀರ್ಪಿಗೆ ನನ್ನ ಮ್ಯಾಗ ಭರವಸೆ ಐತಿ ಕೋರ್ಟ್ ಏನು ತೀರ್ಮಾನ ಕೊಡ್ತಾ ಅದನ್ನ ತಲೆ ಬಾಕ್ತೀನಿ ಅಲ್ಲ ಬರ್ತಾರೆ ಹಿರಿಯರು ಬಂದೇ ಬರ್ತಾರೆ ಬರ್ತಾರೆ ಇನ್ನೂ ಬಂದು ಹೋಗ್ಲಿ ಅವ್ರು ಯಾರ್ಯಾರು ಬರ್ತಾರೆ ಬಂದು ಹೋಗ್ಲಿ ಆಮೇಲೆ ನಾವು ಭಾಳ ಮಂದಿ ಕರ್ಸಾತಾರ ಕರೆಸ್ಲಿ ನಮ್ಮ ಕಾರ್ಯಕರ್ತರ ನಮ್ಮ ಸೆಲೆಬ್ರಿಟಿಗಳು ಬೇರೆ ಯಾರು ಬೇಕಾಗಿಲ್ಲ ನಮಗೆ 100% ನಮ್ಮ ಕಾರ್ಯಕರ್ತರ ನಮ್ಮ ಸೆಲೆಬ್ರಿಟೀಸ್ ನಾ ಕರೆದ್ರು ರಗಡ ಹೀರೋಗಳು ಬರ್ತಾರ ಹೀರೋಯಿನ್ಗಳು ಬರ್ತಾರ ಅದೇನ ಅವಶ್ಯಕತೆ ಇಲ್ಲ ನಾ ಕರೆದ್ರು ಬರ್ತಾರ ರಗಡ ಸುದೀಪ್ ಅವ್ರು ಮತ್ತೆ ಪಾಪ ಮೊನ್ನೆ ಬಂದಂತ ವೇಳೆಯಲ್ಲಿ ಬಹಳ ಒಳ್ಳೆ ಸ್ಪೀಚ್ ಮಾಡಿದಾರೆ ಅವರು ಅಭಿವೃದ್ಧಿ ಮಾಡ ಪರ ಪರ ಓಟ್ ಹಾಕ್ರಿ ಅಭಿವೃದ್ಧಿ ನೋಡಿ ಓಟ್ ಹಾಕ್ರಿ ಅಂತ ಹೇಳಿದ್ರೆ ಕರೆಕ್ಟ್ ಆಯ್ತು ಅದಕ್ಕೆ ಅವೆಲ್ಲ ಅನುಕೂಲಕ್ಕೆ ನಮ್ಮ ಅನುಕೂಲಕ್ಕಾಗಿ ಮಾಡ್ಕೊಳ್ಳುವಂಥದ್ದಲ್ಲ ಇವತ್ತು ಆ ಸಮಾಜದಾಗ ಹುಟ್ಟಿರ್ತೀವಿ ಆ ಸಮಾಜದ ಪರ ಹೋರಾಟ ಇದ್ದಂಥ ಟೈಮಲ್ಲಿ ಆ ಸಮಾಜಕ್ಕೆ ಏನು ಹೋಗ್ಬೇಕಾದಂಥ ಟೈಮ್ನಾಗ ಹೋಗಬೇಕಾಗತ್ತೆ ನೀವು ಒಂದು ಸಮಾಜಾಗ ಹುಟ್ಟಿರ್ತೀವಿ ನಾನು ಒಂದು ಸಮಾಜ ಇಲ್ಲಿದ್ದಾರೆ ಎಲ್ಲ ಸಮಾಜದವ್ರಿದ್ದೀವಿ ನಿಮ್ಮ ಸಮಾಜದಿದ್ದ ಮತ್ತು ನೀವು ಹೋಗಬೇಕಾಗತ್ತಲ್ಲ ನಮ್ಮ ಸಮಾಜ ಅಂದ್ರೆ ನಾವು ಒಬ್ಬ ನನಗೆ ವೈಯಕ್ತಿಕವಾಗಿ ಇರೋಂಗಿಲ್ಲ ಇಡೀ ಸಮಾಜದ ಅದು ಎಷ್ಟೋ ಮಂದಿ ಕಟ್ಟು ಕಡೆ ಮಕ್ಕಳು ಅದಾರೆ ನನಗೆ ಬೇಕಾಗಿಲ್ಲ ರಿಸರ್ವೇಷನ್ ಹೋತು ನನಗೇನು ಬೇಕಾಗಿಲ್ಲ ನನ್ನ ಮಗುಗೂ ಅವಂಗೂ ಬೇಕಾದಷ್ಟು ಆಸ್ತಿ ಐತಿ ಅವಂಗೇನು ರಿಸರ್ವೇಷನ್ ಬೇಕಾಗಿಲ್ಲ ಇಲ್ಲಿ ನೌಕರಿ ಹೋಗಲ್ಲ ಅವನು ಅವಂಗೆ ಬೇಕಾಗಿಲ್ಲ ಅದೇ ಬಟ್ ನಾಳೆನಿಲ್ಲ ಹಲವಾರು ಮಂದಿ ಪಾಪ ಸಮಾಜದಾಗಿದ್ದಂಥ ಕಟ್ಟು ಕಡೆ ಮಕ್ಕಳು ಇರ್ತಾವೆ ಅಂಥವ್ರ ಸಲುವಾಗಿ ನಾವು ಪ್ರಯತ್ನ ಮಾಡ್ಬೇಕಲ್ಲ ಇವತ್ತಿಗೂ ಸೆಂಟ್ರಲ್ ಓ ಬಿ ಸಿ ಇಲ್ಲ ನಮಗೆ
ಟೋಟಲಿ ಕಮ್ಯುನಿಟಿಗೆ ಇವತ್ತು ಸೆಂಟ್ರಲ್ ಓಬಿಸಿ ಇಲ್ಲ, ಒಬ್ಬರ ನಮ್ಮವ್ರು ಯಾರು ಐ ಎಸ್ ಆಫೀಸರ್ ಆಗ್ತಾನ್ರಿ, ಒಬ್ಬರು ಹೋಗಿ ಯಾರು ಕೆ ಎಸ್ ಆಫೀಸರ್ ಇದು ಐ ಪಿ ಎಸ್ ಆಫೀಸರ್ ಆಗುತ್ತಾ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಾಗ ಎಲ್ಲೂ ಅವಕಾಶ ಇರಲಿ, ಇವ್ರು 90% ಮಾಡಲಿ ಅವ್ರಿಗೆ ಅವಕಾಶ ಇರಲಿಲ್ಲ. ಇವನ್ನೆಲ್ಲ ನೋಡ್ಕೊಂಡು ನಾವು ಫೈಟ್ ಮಾಡತ್ತಿದ್ದು ಅದು ಆ ವಿಚಾರಕ್ಕೆ. ಬಟ್ ಮರಾಠ ಸಮಾಜ ಮಾಡಿದೆ, ಅದು ಕೂಡ ಬೆಂಬಲ ಮಾಡೀವಿ. ಮೊನ್ನೆ ವಾಲ್ಮೀಕಿ ಸಮಾಜ ಇದ್ದಂಥ ಟೈಮಲ್ಲಿ ಸ್ವಾಮಿಗಳು ಕೂಡ ನಾನು ಸತ್ಯಾಗ್ರಹದಲ್ಲಿ ಹೋಗ್ಕೊಂತೀನಿ, ವಾಲ್ಮೀಕಿ ಸ್ವಾಮಿಗಳು ಕುಂತು ಆಮೇಲೆ ಮೊನ್ನೆ ಬೇಡ ಜಂಗಮ ಮಾಡತ್ತೆ ಅದರಾಗೂ ನಾವು ಹೋಗ್ಕೊಂತೀನಿ. ನಮ್ಮ ಬಿಳಿ ಹಿರೇಮಠರ ಜೊತೆ ಅಲ್ಲಿ ಸ್ಟ್ರೈಕ್ನಲ್ಲಿ ಬೆಂಗಳೂರಿಗೆ ಎಲ್ಲ ಸಮಾಜಗಳಿದ್ದಂಥ ಟೈಮ್ನಾಗ ನಾ ಎಲ್ಲ ಸಮಾಜಕ್ಕೂ ಸಮನಾಗಿರ್ತೀನಿ. ಎಲ್ಲ ಸಮಾಜಗಳಿಗೂ ನಾವು ಸಮಾಜ ಸ್ವತ್ತು, ನಾವೆಲ್ಲ ಸಮಾಜಕ್ಕೂ ನಮ್ಮ ಸ್ವತ್ತು ಇರೋದು. ಹೋಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗಿತ್ತು ರಾಜಕಾರಣ ವ್ಯವಸ್ಥೆ ಇದ್ದಾಗ.